ನಮಸ್ತೆ, ವೆಲ್ಕಮ್ ಟು ಫ್ಯಾಮಿಲಿ ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ವೆಕೇಷನನ್ನು ಹೇಗೆ ಸ್ಪೆಂಡ್ ಮಾಡಿದ್ವಿ, ಊರಲ್ಲಿ ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ಅಂತ ಸಿಂಪಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ, ಆರುಷ್ ಕಾಟ್ ಮೇಲೆ ನಿಂತ್ಕೊಂಡು ಅವನು ಹೊರಗಿನ ನೇಚರನ್ನು ಎಂಜಾಯ್ ಮಾಡ್ತಿದ್ದಾನೆ. ಅವನಿಗೆ ಈ ರೂಮ್, ಈ ಮನೆ ನೆನಪಿದೆಯಾ ಇಲ್ವ ಗೊತ್ತಿಲ್ಲ. ಅವನಿಗೆ 5 ಮಂತ್ಸ್ ಇರುವಾಗ ನಾವು ಬೆಂಗಳೂರಿಗೆ ಶಿಫ್ಟ್ ಆಗಿದ್ವಿ. ಸೊ ಆಫ್ಟರ್ 5 ಮಂತ್ಸ್ ಈಗ ಮತ್ತೆ ಹೋಗಿದ್ದೀವಿ ಊರಿಗೆ. ನೋಡಿ ಅದೆಷ್ಟು ಚೆನ್ನಾಗಿರ್ತದಲ್ಲ. ಫುಲ್ ಸೆಕೆ ಇತ್ತು, ಫುಲ್ ಅಂದರೆ ಫುಲ್ ಸೆಕೆ ಇತ್ತು. ಆದರೂ ಆ ಗಾಳಿ, ಆ ವಾತಾವರಣ, ಆ ನೀರು, ಒಮ್ಮೆ ಹೋಗಿ ಸ್ನಾನ ಮಾಡಿ ಬರುವಾಗ ಫ್ರೆಶ್ ಆಗಿ ಫೀಲ್ ಆಗುತ್ತೆ. ಯಾವ ಶ್ಯಾಂಪು ಬೇಡ, ಯಾವ ಕಂಡೀಷ್ನರ್ ಬೇಡ, ಸ್ನಾನ ಮಾಡಿ ಬಂದಮೇಲೆ ಯಾವ ಬಾಡಿ ಲೋಷನ್ ಬೇಡ, ಚೆನ್ನಾಗಿ ಅನಿಸುತ್ತೆ. ಫುಲ್ ಎಂಜಾಯ್ ಮಾಡ್ತಿದ್ದ ಆರುಷು, ನಾವು ಕೂಡ ಫುಲ್ ಎಂಜಾಯ್ ಮಾಡಿದ್ವಿ ವೆಕೇಷನನ್ನು. ಆ್ಯಂಡ್ ನಮ್ಮ ತಂದೆ ಜೊತೆ ಅವನು ಆಟಾಡ್ತಿದ್ದ. ಹಾಗೆ ನೆಲದ ಮೇಲೆ ಬಿಟ್ಟಿದ್ದೆ ಯಾವುದೋ ಒಂದು ಚಾಕ್ಲೇಟ್ ಸಿಕ್ಕಿತ್ತು ಅವನಿಗೆ, ಅದನ್ನು ಬಾಯಲ್ಲಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದ. ಅದು ಮಕ್ಕಳಿಗೊಂದು ಅಭ್ಯಾಸ, ಏನು ಸಿಕ್ಕಿದ್ರೂ ಬಾಯಿಗೆ ಹಾಕ್ಕೊಳ್ತಾರೆ. ಡೇ ಟೈಮಲ್ಲಿ ನಾನು ಮಲಗಿಸುವಾಗ ಅವನನ್ನು ನೆಲದ ಮೇಲೆ ಜಾಸ್ತಿ ಹೊತ್ತು ಮಲಗಿಸಿದ್ದೆ, ಬೆಡ್ಡಲ್ಲಿ ಮಲಗಿಸ್ತಿರಲಿಲ್ಲ. ಯಾಕಂತೇಳಿದ್ರೆ ತುಂಬ ಸೆಕೆ ಇತ್ತಲ್ವ, ಸುಮ್ಮನೆ ಪ್ರಾಬ್ಲಮ್ ಯಾಕಂಥೇಳಿ. ಬೆಂಗಳೂರಿಂದ ನಮ್ಮ ಉಡುಪಿ ಎನ್ವಿರಾನ್ಮೆಂಟ್, ವೆದರ್ ತುಂಬಾ ಡಿಫ್ರೆಂಟ್ ಆಗಿರ್ತದೆ. ನನಗಂತೂ ಫುಲ್ ರಿಲ್ಯಾಕ್ಸ್ ಆಗಿತ್ತು. ನಾನು ಬೆಂಗಳೂರಲ್ಲಾದರೆ ಬೆಳಗ್ಗೆ ಎದ್ದು ನೈಟ್ ಮಲಗುವವರೆಗೆ ಏನಾದರೂ ಒಂದು ಕೆಲಸ, ಬಟ್ ಮನೆಗೆ ಹೋದ್ಮೇಲೆ ಎಲ್ಲ ಅತ್ತೆ ನೋಡ್ಕೊಳ್ತಿದ್ರು. ನಾನು ಜಸ್ಟ್ ಆರುಷ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೆ. ಅತ್ತೆ ಅಂತೂ ಬೆಳಗ್ಗೆ ಒಂದು ತಿಂಡಿ, 11 o'clock ಒಂದು ಜ್ಯೂಸ್, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್, ನೈಟ್ ಡಿನ್ನರ್, ದಿನಕ್ಕೊಂದು ವೆರೈಟೀಸ್, ದಿನಕ್ಕೊಂದು ಸ್ಪೆಷಲ್ ಐಟಮ್ಸ್ ಮಾಡಿ ಹಾಕ್ತಿದ್ರು. ಸಣ್ಣ ಸಣ್ಣ ಹೆಲ್ಪ್ ನಾನು ಮಾಡ್ತಿದ್ದೆ, ಬಟ್ ಜಾಸ್ತಿ ಏನು ಕೆಲಸ ಮಾಡಲಿಲ್ಲ. ಟು ಬಿ ಹಾನೆಸ್ಟ್, ತುಂಬಾ ರೆಸ್ಟ್ ತೊಗೊಂಡಿದ್ದೆ ಮನೆಗೆ ಹೋದ್ಮೇಲೆ. ಆ್ಯಂಡ್ ಇದು ಒಂದು ಮಾತ್ರ ನಾನು ಮಾಡಿದ್ದು, ಸಾಬುದಾನ ಮಿಕ್ಸರ್. ಆ್ಯಕ್ಚುಲಿ ಬೆಂಗಳೂರಿಂದನೇ ಮಾಡಿಕೊಂಡೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಸಾಬುದಾನ ಕೂಡ ತರಿಸಿ ಇಟ್ಕೊಂಡಿದ್ದೆ, ಬಟ್ ನನಗೆ ಟೈಮ್ ಸಿಗಲಿಲ್ಲ. ಸೊ ಸಾಬುದಾನನ ಹಾಗೆ ಇಟ್ಕೊಂಡು ಹೋಗಿದ್ದೆ ಊರಿಗೆ, ಊರಲ್ಲಿ ಮಾಡಿ ಹಾಕಿದ್ದೆ. ಪೇರೆಂಟ್ಸ್ ಅಥವಾ ಇನ್ಲಾಸ್ ನಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ, ಏನೆಲ್ಲ ಐಟಮ್ಸ್ ಮಾಡಿಕೊಡ್ತಾರೆ. ಸೊ ನಾವು ಕೂಡ ಅವರಿಗೆ ಏನಾದರೂ ಒಂದು ಸ್ಪೆಷಲ್ ಮಾಡಿಕೊಟ್ರೆ ಅವರು ಕೂಡ ಖುಷಿ ಪಡ್ತಾರೆ. ಯಾಕಂತ ಹೇಳಿದ್ರೆ ನಮ್ಗೆ ಇವಾಗ ಮಕ್ಕಳು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ 5-10 ಇಯರ್ಸಿಂದ ನಾವು ಕಷ್ಟಪಡ್ತಿರ್ಬೋದು. ನನ್ನ ಮದುವೆ ಆಗಿ ಆಲ್ಮೋಸ್ಟ್ 2+ ಇಯರ್ಸ್ ಅಷ್ಟೇ, ಆ್ಯಂಡ್ ಮಗುವಾಗಿ ಈಗ ಅವನಿಗೆ 10 ಮಂತ್ಸ್. ಆ ಗ್ಯಾಪಲ್ಲಿ ಮಾತ್ರ ನಾವು ಕಷ್ಟಪಟ್ಟಿದ್ದೀವಿ, ಬಟ್ ನಮ್ಮ ಪೇರೆಂಟ್ಸ್ ಆಗಿರ್ಬೋದು ಅಥವಾ ನಮ್ಮ ಇನ್ಲಾಸ್ ಆಗಿರ್ಬೋದು, ಅವರೇ ಅರೌಂಡ್ 30+ ಇಯರ್ಸಿಂದ ಹಾಗೇ ಕೆಲಸ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಕೂಡ ನಾವು ಸ್ವಲ್ಪ ರೆಸ್ಟ್ ಕೊಡಬೇಕು. ಅವ್ರಿಗೆ ಕೂಡ ಏನಾದರೂ ಸ್ಪೆಷಲ್ ತಿಂಡಿ ಅಥವಾ ಅವರನ್ನು ಆಚೆ ಕರ್ಕೊಂಡು ಹೋಗೋದು, ನಮ್ಮಿಂದ ಏನಾಗುತ್ತೆ ಅಥವಾ ಅವ್ರಿಗೇನು ಇಷ್ಟ ಅದನ್ನು ನಾವು ಕೂಡ ಮಾಡಿಕೊಡಬೇಕು. ಅವಾಗ ಅದನ್ನು ಅವರು ಕೂಡ ಎಂಜಾಯ್ ಮಾಡ್ತಾರೆ ಅನ್ನೋದೊಂದು ನಂದು ವಿಶ್, ಹಾಗೆ ನನ್ನ ಸಜೆಷನ್ ಕೂಡ. ಸರಿ ಅನಿಸಿದ್ರೆ ನೀವು ಕೂಡ ಹಾಗೆ ಮಾಡಿ. ಇದು ನಾನು ಶುಗರ್ ಹಾಕಿ ಮಿಕ್ಸರ್ ಮಾಡಿದ್ದೆ, ಸ್ಪೆಷಲಾಗಿ ಅತ್ತೆಗಂತ ಮಾಡಿದ್ದು, ಬಟ್ ಮನೇಲಿ ಎಲ್ಲರೂ ಎಂಜಾಯ್ ಮಾಡಿದರು. ಆ್ಯಂಡ್ ನಮ್ಮ ಕ್ಷಿತಿ ಪ್ಲೇ ಸ್ಕೂಲಿಗೆ ಹೋಗ್ತಾಳೆ ಇವ್ನಿಂಗ್ ಬಂದಮೇಲೆ. ಅವಳು ಕೂಡ ಸ್ವಲ್ಪ ಮಿಕ್ಸರ್ ತಿಂತಿದ್ಲು, ಅವಳಿಗೆ ಕೂಡ ತುಂಬಾ ಇಷ್ಟ ಆಯಿತು. ಸ್ವೀಟ್ ಇತ್ತಲ್ಲ, ಸೊ ಅವಳು ಕೂಡ ಎಂಜಾಯ್ ಮಾಡಿದ್ಲು. ಆ್ಯಂಡ್ ನಿಮ್ಮ ಮನೆಯಲ್ಲಿ ಹೀಗೆ ಮಕ್ಕಳಿದ್ರೆ, 3+ ಇಯರ್ಸ್ ಅಥವಾ ಸ್ಕೂಲಿಗೆ ಹೋಗುವ ಮಕ್ಕಳಿದ್ರೆ, ಅವರು ಸ್ಕೂಲಿಗೆ ಹೋಗಕ್ಕೆ ಇಷ್ಟ ಇಲ್ಲ ಅಥವಾ ಯಾವುದೋ ಒಂದು ರೀಸನ್ಗೆ ಅವರು ಏನಾದರೊಂದು ಡಿಫ್ರೆಂಟಾಗಿ ರಿಯಾಕ್ಟ್ ಮಾಡ್ತಾರಲ್ಲ, ಅವಾಗ ಅವರನ್ನು ನಾವು ಸಾಫ್ಟಾಗಿ ಕನ್ವಿನ್ಸ್ ಮಾಡ್ಬೋದು. ಹೀಗೆ ಈವ್ನಿಂಗ್ ಏನಾದರೂ ನಾನು ನಿಮಗೆ ಸ್ಪೆಷಲ್ ಮಾಡಿಕೊಡ್ತೀನಿ ಅಥವಾ ಲಂಚ್ಗೆ ಏನಾದರೂ ಸ್ಪೆಷಲ್ ಹಾಕ್ತೀನಿ, ಹಾಗೆ ಹೀಗೆ ಹೇಳಿ ಅವರನ್ನು ಕನ್ವಿನ್ಸ್ ಮಾಡಬೇಕು. ಹಾಗೆ ಹೇಳಿದ ಹಾಗೆ ನಾವು ನಡ್ಕೋಬೇಕು ಕೂಡ. ಆ್ಯಕ್ಚುಲಿ ಇವತ್ತು ಮಾರ್ನಿಂಗ್ ನಾನು ಬೆಳಿಗ್ಗೆ ಅವಳಿಗೆ ಸ್ಕೂಲಿಗೆ ಹೋಗುವಾಗ ಹೇಳಿದ್ದೆ, ಇವ್ನಿಂಗ್ ನಾನು ಏನಾದರೂ ಒಂದು ಸ್ಪೆಷಲ್ ಮಾಡಿಡ್ತೀನಿ ಅಂಥೇಳಿ. ಸೊ ಆರುಷ್ ಮಲಗಿದಾಗ ಸ್ವಲ್ಪ ಟೈಮಲ್ಲಿ ಆ ಮಿಕ್ಸರನ್ನು ರೆಡಿ ಮಾಡಿ ಇಟ್ಟಿದ್ದೆ. ಮತ್ತೊಂದು ದಿನ ನಾನು ಅವಳಿಗೆ ಸ್ವೀಟ್ ಪೊಟ್ಯಾಟೋಯಿಂದ ಸ್ನ್ಯಾಕ್ಸ್ ಮಾಡಿದ್ದೆ. ಆರುಷ್ಗೆ ಆ ದಿನ ಸ್ವೀಟ್ ಪೊಟ್ಯಾಟೋ ಕೊಟ್ಟೆ ನಾನು ಆಫ್ಟರ್ನೂನು. ಸೊ ಕ್ಷಿತಿಗೆ ಈವ್ನಿಂಗ್ ಟೈಮ್ಗೆ ಸ್ವೀಟ್ ಪೊಟ್ಯಾಟೋವನ್ನು ಬಾಯ್ಲ್ ಮಾಡಿದ್ದನ್ನು ಸ್ವಲ್ಪ ರವಾದಲ್ಲಿ ಹಾಕಿ ತುಪ್ಪದಲ್ಲಿ ಫ್ರೈ ಮಾಡಿ ಕೊಟ್ಟಿದ್ದೆ. ಹೀಗೆ ಮಕ್ಕಳಿಗೆ ಏನಾದರೂ ಒಂದು ಸ್ಪೆಷಲನ್ನು ಕೊಡ್ತಾ ಇರಬೇಕು, ಅವರು ಕೂಡ ಫುಡನ್ನು ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಆರುಷ್ ಮಲಗಿದ್ದ, ಆಫ್ಟರ್ನೂನ್ ನಾವು ಐಸ್ ಕ್ರೀಮ್ ತೊಗೊಂಡು ಬಂದು ತಿಂದಿದ್ವಿ. ಮಕ್ಕಳು ಮಲಗಿದ್ದಾಗ ಇಂಥದ್ದನ್ನೆಲ್ಲ ಫುಡ್ ತಿಂದರೆ ಚೆನ್ನಾಗಿರ್ತದೆ. ಯಾಕಂತ ಹೇಳಿದರೆ ಅವ್ರ ಎಚ್ಚರ ಇದ್ದರೆ ಅವ್ರಿಗೆ ಕೂಡ ಅದನ್ನು ತಿನ್ನಬೇಕಂತ ಅನಿಸುತ್ತೆ. ಮಕ್ಕಳಿಗಂತೂ ನಾವು ಐಸ್ ಕ್ರೀಮ್ಸ್ ಅವನ್ನೆಲ್ಲ ಜಾಸ್ತಿ ಕೊಡಬಾರ್ದು, ಅದು ಅವ್ರ ಹೆಲ್ತಿಗೆ ಒಳ್ಳೇದಲ್ಲ. ನಾವು ಕೂಡ ಆ್ಯಕ್ಚುಲಿ ತಿನ್ನಬಾರ್ದು, ಬಟ್ ಈ ಸಮ್ಮರಿಗೆ ಕೆಲವೊಮ್ಮೆ ತಿನ್ನಬೇಕಂತ ಅನಿಸುತ್ತಲ್ಲ. ಸೊ ಮನೆಯವರೆಲ್ಲ ನಾವು ತಿಂದಿದ್ವಿ. ಆ್ಯಂಡ್ ಈವ್ನಿಂಗ್ ಸ್ಕೂಲಿಂದ ಬಂದ ಮೇಲೆ ಕ್ಷಿತಿ ಮತ್ತು ಆರುಷ್ ಹೀಗೆ ಚೆನ್ನಾಗಿ ಆಟ ಆಡ್ತಿದ್ರು. ಮಕ್ಕಳಿಗೆ ಮಕ್ಕಳು ಬೇಗನೆ ಕ್ಲೋಸ್ ಆಗೋಗ್ಬಿಡ್ತಾರೆ. ಆ್ಯಕ್ಚುಲಿ ಆರುಷ್ ಮನೆಯಲ್ಲಿ ಬೇರೆಯವ್ರ ಜೊತೆ ಅಷ್ಟೊಂದು ಮಿಂಗಲ್ ಆಗ್ತಿರಲಿಲ್ಲ. ನಮ್ಮ ಅಮ್ಮನ ಜೊತೆ ಅಂದರೆ ಅತ್ತೆ ಜೊತೆ ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದ, ಬಟ್ ಅವರನ್ನು ಬಿಟ್ಟು ನೆಕ್ಸ್ಟ್ ಅಂದರೆ ಕ್ಷಿತಿ ಜೊತೆನೇ ತುಂಬಾ ಆಟಾಡ್ತಿದ್ದ.
ಅಂದರೆ ಅವಳು ಆಟ ಆಡುವಾಗ ಇವನಿಗೆ ತುಂಬಾ ಇಷ್ಟ ಆಗ್ತಿತ್ತು. ನಾನು ಮದುವೆಯಾಗಿ ಈ ಮನೆಗೆ ಬರುವಾಗ ಆ್ಯಕ್ಚುಲಿ ಕ್ಷಿತಿ ಆರುಷ್ನ ಏಜಲ್ಲಿದ್ಲು. ಅವಳಿಗೆ ಅವಾಗ 11 ಮಂತ್ಸ್ ಇತ್ತು, ಆರುಷಿಗೆ 10 ಮಂತ್ಸ್. ಫ್ಯೂ ಡೇಸ್ ಅಷ್ಟೇ ಡಿಫ್ರೆನ್ಸ್, ಆಲ್ಮೋಸ್ಟ್ ಸೇಮ್ ಏಜ್ ಅಂತ ಹೇಳ್ಬೋದು. ಬಟ್ ಹೀಗೇ ಇದ್ಲು, ತುಂಬಾ ನಾಟಿಯಾಗಿ ಎಲ್ಲರ ಜೊತೆ ಎಲ್ಲ ರೀತಿ ಆಟಾಡ್ತಾ ಎಲ್ಲರನ್ನು ನಗಿಸ್ತಿದ್ಲು ಫುಲ್ ಡೇ. ನನಗಂತೂ ತುಂಬಾ ಟೈಮ್ ಸ್ಪೆಂಡ್ ಆಗ್ತಿತ್ತು ಅವಳ ಜೊತೆ, ಆ್ಯಂಡ್ ಅವಳ ಜೊತೆ ತುಂಬ ಮೆಮರೀಸ್ ಇದೆ. ಆ ಟೈಮಲ್ಲಿ ನಮಗೆ ವರ್ಕ್ ಫ್ರಮ್ ಹೋಮ್ ಇತ್ತು, ನಾನು ಧೀರಜ್ ಇಬ್ಬರು ಊರಲ್ಲೇ ಇದ್ವಿ ಮನೆಯಲ್ಲಿ. ಆಫೀಸ್ ವರ್ಕ್ ಆದಮೇಲೆ ನೈಟ್ ಅವಳಿಗೆ ಡಿನ್ನರನ್ನು ನಾವೇ ತಿನ್ನಿಸ್ತಿದ್ವಿ. ಅವಳನ್ನು ಆಟ ಆಡಿಸಿ ಹೊರಗಡೆ ಎಲ್ಲ ತಿರುಗಿಸಿ ಏನೇನೆಲ್ಲ ಮಾಡಿ ಊಟ ಮಾಡಿಸ್ತಿದ್ವಿ. ಇವಾಗ ಆರುಷ್ ಕೂಡ ಹಾಗೇ ಇದ್ದಾನೆ, ಅಂದರೆ ಕೆಲವೊಮ್ಮೆ ಊಟ ತಿಂತಾನೆ, ಕೆಲವೊಮ್ಮೆ ತಿನ್ನೋದಿಲ್ಲ. ಅವಳು ಕೂಡ ಹಾಗೇ ಇದ್ಲು. ನನಗಂತೂ ಮಕ್ಕಳಿಗೆ ಹೀಗೆ ಏನಾದರೂ ಒಂದು ಸ್ಪೆಷಲ್ ಮಾಡಿ ತಿನ್ನಿಸೋದಂತ ಹೇಳಿದ್ರೆ ಇಷ್ಟ ಆವಾಗಿಂದಲೂ. ಸೊ ಅವಳ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡಿದ್ವಿ, ತುಂಬಾ ಫನ್ನಿ ಆಗಿದ್ಲು. ನಮಗೆ ವರ್ಕ್ ಪ್ರೆಷರ್ ಇರ್ಬೋದು ಅಥವಾ ನಾನು ಹೊಸದಾಗಿ ಆ ಮನೆಗೆ ಹೋದ ಒಂಥರ ಏನೊಂದು ಡಿಫ್ರೆಂಟ್ ಇರುತ್ತಲ್ಲ, ಅವೆಲ್ಲ ಒಂದೇ ಕ್ಷಣದಲ್ಲಿ ಮರೆತೋಗ್ತಿದ್ದೆ ನಾನು ಅವಳ ಜೊತೆ ಆಟಾಡಿದರೆ, ಒಂದು ಸ್ವಲ್ಪ ಹೊತ್ತು ಆಟಾಡಿದರೆ. ಕ್ಷಿತಿ ಅಂದರೆ ಏನೋ ಒಂದು ಸ್ಪೆಷಲ್ ಫೀಲಿಂಗ್ ನನಗೂ ಕೂಡ, ಹಾಗೆ ಧೀರಜಿಗೆ ಕೂಡ. ಆ್ಯಂಡ್ ಇದು ನಮ್ಮ ಅತ್ತೆ ಮಾಡಿರುವಂತಹ ಸ್ಪೆಷಲ್ ಸ್ನ್ಯಾಕ್ಸ್. ಅವರೇ ಮನೆಯಲ್ಲಿ ಪೂರಿ ಕೂಡ ಅವರೇ ತಯಾರು ಮಾಡ್ತಾರೆ, ಆ್ಯಂಡ್ ಈ ಪಾನಿ ಕೂಡ ಅವರೇ ತಯಾರು ಮಾಡ್ತಾರೆ. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ವೆರೈಟೀಸ್ ಕುಕ್ ಮಾಡಿದರು. ಬಟ್ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡಲಿಲ್ಲ, ಯಾಕಂತ ಹೇಳಿದ್ರೆ ನಾನು ಮನೆಯಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿದ್ದೆ, ಮೊಬೈಲ್ ಹಿಡ್ಕೊಂಡು ಜಾಸ್ತಿ ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ಆ್ಯಂಡ್ ಇಡೀ ಆರುಷ್ ಮತ್ತು ಅತ್ತೆ ಕಣ್ಣ ಮುಚ್ಚಲೇ ಆಡ್ತಿದ್ದಾರೆ. ಅವನು ನಮಗೆ ಸುಸ್ತಾದರೂ ಅವನಿಗೆ ಸುಸ್ತಾಗೋಲ್ಲ, ಅಷ್ಟೊತ್ತು ಆಟಾಡ್ತಾನೆ. ಪಾಪ ಅತ್ತೆಗಂತೂ ಆಚೆ ಈಚೆ ನೋಡಿ ನೋಡಿ ಸುಸ್ತಾಗಿ ಹೋಗಿಬಿಟ್ಟಿದ್ರು. ಮಕ್ಕಳಿಗೆ ಗ್ರ್ಯಾಂಡ್ ಪೇರೆಂಟ್ಸ್ ಪ್ರೀತಿ ತುಂಬಾ ಮುಖ್ಯ. ಅಂದರೆ ಅಜ್ಜಿ ಅಜ್ಜಂದರು ತುಂಬಾ ಮುದ್ದಾಗಿ ನೋಡ್ಕೊಳ್ತಾರೆ, ಅವರು ಹೇಳೋ ಮಾತುಗಳು, ಅವ್ರು ಹೇಳೋ ಸ್ಟೋರೀಸ್ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಾರೆ. ಈ ಏಜಲ್ಲಿ ಅಷ್ಟೊಂದು ಗೊತ್ತಾಗಿಲ್ಲ ಅಂದರು, ಒಂದು 2 ಇಯರ್ಸ್ 3 ಇಯರ್ಸ್ ಆಗುವಾಗ ಅಜ್ಜಿ ಅಜ್ಜಂದರು ಏನು ಹೇಳ್ತಾರೆ ನೋಡಿ, ಅದನ್ನು ಮಕ್ಕಳು ತುಂಬಾ ಚೆನ್ನಾಗಿ ಕೇಳ್ತಾರೆ ಪೇರೆಂಟ್ಸಿಗಿಂತ. ನನಗಂತೂ ಬೆಂಗಳೂರಿಗೆ ಬಂದಮೇಲೆ ಕೆಲವೊಮ್ಮೆ ಫೀಲ್ ಆಗ್ತಿತ್ತು, ಅಂದರೆ ಆರುಷ್ಗೆ ಅಜ್ಜಿ ಪ್ರೀತಿ ಅಷ್ಟೊಂದು ಸಿಗ್ತಿಲ್ಲ ಅಂತ ಹೇಳಿ. ಸೊ ಮನೆಗೆ ಹೋದಾಗ ತುಂಬಾ ಖುಷಿ ಆಯಿತು, ಅವನು ತುಂಬಾ ಕ್ಲೋಸ್ ಆಗಿ ಮೂವ್ ಆಗ್ತಿದ್ದ ಅಮ್ಮನ ಜೊತೆ, ಆ್ಯಂಡ್ ಎಂಜಾಯ್ ಕೂಡ ಮಾಡಿದ್ದ ಅವನು ಅಮ್ಮನ ಜೊತೆ, ತುಂಬಾ ಆಟಾಡ್ತಿದ್ದ. ಅವರೇನಾದರೂ ಕಿಚನಲ್ಲಿ ಕೆಲಸ ಮಾಡ್ತಿದ್ರೆ ಕೂಡ ಹಾಗೆ ನೋಡ್ತಾ ಏನಾದರೂ ಹಾವು ಅಂತ ಅವನ ಭಾಷೆಯಲ್ಲಿ ಏನಾದರೂ ಹೇಳ್ತಿದ್ದ. ಆ್ಯಂಡ್ ನಾನು ಡೆಲಿವರಿ ಆದಮೇಲೆ ಹಸ್ಬೆಂಡ್ ಮನೆಯಲ್ಲೇ ಇದ್ದದ್ದು, ನನ್ನನ್ನು ಬಾಣಂತನ ಎಲ್ಲ ಮಾಡಿದ್ದು ನಮ್ಮ ಅತ್ತೆನೇ. ಆ್ಯಂಡ್ ಇದು ಒಂದು ಧೀರಜಿದು ಮಾಮನ ಮನೆ, ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿ ಇಬ್ಬರು ಮಕ್ಕಳಿದ್ದಾರೆ, ಅವನು ಮಾಮನ ಮಗ ಧೀರಜಿದು ರಕ್ಷನ್ ಅಂತ, ಆ್ಯಂಡ್ ಅವನ ತಂಗಿ ಕೂಡ ಇದ್ದಾಳೆ ಪ್ರನೀಶಾ ಅಂತ ಹೇಳಿ. ಆರುಷ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದ, ಅವನಿಗೆ ಮಕ್ಕಳ ಜೊತೆ ಇದ್ದರೆ ತುಂಬಾ ಖುಷಿ ಆಗ್ತದೆ ಅವನಿಗೆ. ಇದು ನೀವೇನು ಫ್ರೂಟ್ಸ್ ನೋಡ್ತಿದ್ದೀರಲ್ಲ, ಅದು ಪ್ಲಾಸ್ಟಿಕ್ ಇದು, ಆ್ಯಕ್ಚುಲಿ ಟಾಯ್ ಅದು. ತುಂಬಾ ಚೆನ್ನಾಗಿದೆ, ಒರಿಜಿನಲ್ ಫ್ರೂಟ್ಸ್ ಥರ ಇತ್ತು. ಆರುಷ್ ಅಂತೂ ಅಲ್ಲಿಂದ ಹೊರಟು ಬರುವಾಗ ಅದು ಬೇಕಂತ ಹೇಳಿ ಫುಲ್ ಹತ್ತಿದ್ದ. ಬಟ್ ನಾವು ಎಲ್ಲಾದರೂ ಹೋದ್ಮೇಲೆ ಮಕ್ಕಳು ನನಗೆ ಅದು ಬೇಕು ಇದು ಬೇಕಂತ ಹೇಳಿ ಹಠ ಮಾಡಿದರೆ ಅದನ್ನು ತಗೊಂಡು ಬರಬಾರ್ದು. ಯಾಕಂತ ಹೇಳಿದರೆ ಮಕ್ಕಳು ಅಂದ್ಕೋತಾರೆ ನಾನು ಹತ್ತರೆ ನನಗೆ ಏನು ಬೇಕಾದರೂ ಕೊಡಿಸ್ತಾರಂತ ಹೇಳಿ. ಸೊ ಅವನು ಸ್ವಲ್ಪ ಹೊತ್ತು ಅತ್ತ, ಬಟ್ ಬೇರೆ ಏನೋ ಒಂದು ಹೇಳಿ ನಾವು ಅವನಿಗೆ ಸಮಾಧಾನ ಮಾಡಿಸಿದ್ವಿ. ಆ್ಯಂಡ್ ಮಕ್ಕಳಿಗೆ ನನಗೆ ನಾನು ಬಯಸಿದ್ದು ಸಿಗಲ್ಲ ಅಂತ ಹೇಳಿ ಕೂಡ ನಾವು ತಿಳಿಸ್ಬೇಕು. ಇವಾಗ ಅವನಿಗೆ ಅದನ್ನು ಟೀಚ್ ಮಾಡಲಿಕ್ಕೆ ತುಂಬಾ ಸಣ್ಣ ಏಜ್, ಬಟ್ ನಾನು ಸ್ಲೋಲಿ ಸ್ವಲ್ಪ ದೊಡ್ಡ ಏಜ್ ಅವರಿಗೆ ಹೇಳ್ತಿದ್ದೀನಿ. ನನಗೆ ಪೇರೆಂಟಿಂಗ್ ಅಂತ ಹೇಳಿದ್ರೆ ತುಂಬ ತುಂಬ ತುಂಬಾ ಇಷ್ಟ. ಇದು ಧೀರಜಿದ್ದು ಇನ್ನೊಂದು ಮಾಮನ ಮನೆ, ಅಲ್ಲಿ ಕೂಡ ಆರುಷ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದ. ಅವರು ಮ್ಯಾಂಗೋ ಕೊಟ್ಟಿದ್ದರು, ಅದನ್ನು ಕೂಡ ತಿಂದಿದ್ದ ಸ್ವಲ್ಪ. ನಾನು ಅದನ್ನು ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡಲಿಲ್ಲ. ಇದು ಧೀರಜಿದ್ದು ಮಾಮನ ಮಗಳು ನೇಹಾ ಅಂತ ಹೇಳಿ. ಆರುಷ್ಗೆ ಸ್ವಲ್ಪ ಫೀವರ್ ಥರ ಇತ್ತು, ಹಾಗೆ ಅವನಿಗೆ ವೆದರ್ ಕೂಡ ಸೂಟ್ ಆಗ್ತಿರಲಿಲ್ಲ, ಅದಕ್ಕೋಸ್ಕರ ನಾವು ಜಾಸ್ತಿ ಕಡೆ ಹೋಗಲಿಲ್ಲ. ನಾನು ಆದಷ್ಟು ಕಡಿಮೆ ಬಟ್ಟೆ ಹಾಕ್ತಿದ್ದೆ ಅವನಿಗೆ, ಸ್ಲೀವ್ಲೆಸ್ ಬಟ್ಟೆಗಳನ್ನೇ ಜಾಸ್ತಿ ಯೂಸ್ ಮಾಡಿದ್ದೆ ತುಂಬ ಸೆಕೆ ಇದ್ದಿದ್ದರಿಂದ. ಆ್ಯಂಡ್ ಎಲ್ಲ ಮನೆಯಲ್ಲಿ ತುಂಬಾ ಎಂಜಾಯ್ ಮಾಡಿದ್ದ. ಆ್ಯಂಡ್ ನಮ್ಮ ಮನೆಗೆ ಚಿಕ್ಕಮ್ಮ ಬಂದಿದ್ದರು, ಅವನ ಜೊತೆ ಸ್ವಲ್ಪ ಫೋಟೋಸ್ ತೆಗೆಸ್ಕೊಂಡಿದ್ರು, ಅದನ್ನು ನಾನಿಲ್ಲಿ ಹಾಕಿದ್ದೀನಿ. ಚಿಕ್ಕಪ್ಪ ಕೂಡ ಬಂದಿದ್ದರು, ಆ್ಯಕ್ಚುಲಿ ಚಿಕ್ಕಪ್ಪನ ಜೊತೆ ಫೋಟೋಸ್ ಇಲ್ಲ, ಬಟ್ ನಮ್ಮದು ಫೋಟೋಸ್ ತೆಗೆದಿದ್ರು, ಅದನ್ನಿಲ್ಲಿ ಸ್ವಲ್ಪ ಫೋಟೋಸ್ ಹಾಕಿದ್ದೀನಿ. ಹೀಗೆ ನಾವು ನಮ್ಮ ವೆಕೇಷನನ್ನು ಎಂಜಾಯ್ ಮಾಡಿದ್ವಿ. ನಿಮಗೆ ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.